ಸಾಮಾನ್ಯವಾಗಿ ಒಂದು ಎರಡು ಮೂರು ಪ್ರೊಫೆಷನ್ಗಳಿಗೆ ಉದ್ಯೋಗಗಳಿಗೆ ರಿಟೈರ್ಮೆಂಟ್ ಇರಲ್ಲ ಅಂತಾರೆ. ಉದಾಹರಣೆಗೆ ಕಲಾವಿದರು, ಡಾಕ್ಟ್ರುಗಳು, ಟೀಚರ್ಗಳು, ಈ ಥರದಕ್ಕೆಲ್ಲ ರಿಟೈರ್ಮೆಂಟ್ ಇಲ್ಲ. ಇಲ್ಲಿ ಅಂಥದ್ದೇ ಒಂದು ಕೇಸ್. ಈ ಮೇಷ್ಟ್ರು ರಿಟೈರ್ ಆಗಿ 20 ವರ್ಷ ಆಗಿದೆ, ಆದರೆ ಶಿಕ್ಷಕ ವೃತ್ತಿಯಿಂದ ಬಂದ ಹಣನೆಲ್ಲ ಸೇರಿಸಿ ಒಂದು ಸಂಸ್ಥೆ ಕಟ್ಟಿ 80ರ ಇಳಿ ವಯಸ್ಸಿನಲ್ಲೂ ಅವ್ರು ಮಾಡ್ತಿರೋ ಕೆಲಸ ನೋಡಿದ್ರೆ ಒಬ್ಬ ಅದೆಷ್ಟು ಉತ್ಸಾಹ ನೋಡಿ. ಹೀಗೆ ಇಂಗ್ಲಿಷ್ ಪಾಠ ಮಾಡ್ತಿರೋ ಇವರ ಹೆಸರು ಶ್ರೀರಾಮರೆಡ್ಡಿ. ವಯಸ್ಸು 80 ವರ್ಷ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹಿಮರೆಕುಂಟೆ ಗ್ರಾಮದವರು. ನಿವೃತ್ತಿಯಾಗಿ 20 ವರ್ಷಗಳೇ ಕಳೆದ್ರೂ ಈಗಲೂ ಪಾಠ ಮಾಡ್ತಾರೆ. ಶಿಕ್ಷಕ ವೃತ್ತಿಯಿಂದ ಬಂದ ಹಣವನ್ನೆಲ್ಲ ಸೇರಿಸಿ ಶ್ರೀನಿವಾಸಪುರದಲ್ಲಿ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕಟ್ಟಿ ನಡೆಸುತ್ತಿದ್ದಾರೆ. ಇವರ ಈ ಸಾಹಸಕ್ಕೆ ಬಿಜಿಎಸ್ ಸಂಸ್ಥೆ ಕೂಡ ಸಾಥ್ ನೀಡಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಈ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದು ಶಾಲೆ ನಡೆಸಲು ಬೇಕಾದಷ್ಟು ಮಾತ್ರ ಫೀಸ್ ತಗೊಳ್ತಾರೆ. 9 ಕ್ಲಾಸ್ರೂಮ್, ಒಂದು ಗೆಸ್ಟ್ ಹೌಸ್ ಕಟ್ಟಿದೆ ಸರ್. ಮತ್ತು ಅಲ್ಲಿಂದ ಯಾವತ್ತೂ ನಾನು ಮನೆಗೆ ಸಂಬಳ ತೊಗೊಂಡು ಬರಲಿಲ್ಲ ಸರ್. ಎಲ್ಲ ರಾತ್ರಿ ಮಕ್ಕಳನ್ನ ಅಲ್ಲೇ ಇಟ್ಕೊಂಡು ರಾತ್ರಿ ಹೊತ್ತು ಕ್ಲಾಸ್ ನಡೆಸಿ ಏನು ಫೀಸ್ ತೊಗೊಳ್ದೆ ಕೆಲಸ ಮಾಡಿದೆ ಸರ್. ಅದ್ಭುತವಾದ ಕೆಲಸ ಆಯಿತು. ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿದಷ್ಟು ದಿನ ಗ್ರಾಮದಲ್ಲಿ ತನ್ನಿಂದಾದ ಬದಲಾವಣೆ ಮಾಡಿ ಗ್ರಾಮದ ಅಭಿವೃದ್ಧಿಯೂ ಮಾಡಿದ್ದಾರೆ. ಮಕ್ಕಳೇ ರಾಷ್ಟ್ರದ ಸಂಪತ್ತು ಅಂತ ನಂಬಿರೋ ಇವರು ಮನೆಯನ್ನ ತೊರೆದು ದಿನದ 24 ಗಂಟೆಯೂ ಮಕ್ಕಳೊಂದಿಗೆ ಇದ್ದಾರೆ. ಶ್ರೀರಾಮರೆಡ್ಡಿಗೆ ಹೆಂಡತಿ ಹಾಗೂ 2 ಮಕ್ಕಳಿದ್ರೂ ಹಿರಿಯರ ಆಸ್ತಿಯನ್ನ ಅವರ ಜೀವನೋಪಾಯಕ್ಕೆ ಬಿಟ್ಟಿದ್ದಾರೆ. ಸರಳ ಸಜ್ಜನಿಕೆಯ ಇವರಿಗೆ ಮಕ್ಕಳು ಶಾಲೆಯೇ ಪ್ರಪಂಚ. ಹೀಗಾಗಿ ಇವರನ್ನ ಜನ ಕೋಲಾರದ ಕಲಾಂ ಅಂತ ಕರೀತಾರೆ. ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಮಕ್ಕಳನ್ನ ತಯಾರು ಮಾಡೋದ್ರಲ್ಲಿ ಏನು ನಮ್ಮ ಸೆಕ್ರೆಟರಿ ಸರ್ ಅವರ ಆಶಯ ಇದೆ, ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ. ಬಹುಶಃ ನಮ್ಮ ಶ್ರೀರಾಮ ರೆಡ್ಡಿ ಸರ್ ಇಲ್ಲ ಅಂತಿದ್ರೆ 25% ಮಕ್ಕಳು ಇವಾಗ ಏನು ಓದ್ತಾ ಇದ್ದಾರೆ ಈ ಶಾಲೆಯಲ್ಲಿ ಓದೋಕ್ಕಾಗ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಶಿಕ್ಷಣ ಅನ್ನೋದು ಉದ್ಯಮವಾಗಿರುವ ಈ ದಿನಗಳಲ್ಲಿ ಮಕ್ಕಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟಿರುವ ಶ್ರೀರಾಮರೆಡ್ಡಿ ನಿಜಕ್ಕೂ ಗ್ರೇಟ್. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ರೈಟ್, ಮೇಷ್ಟ್ರ ಜೊತೆ ಮಾತಾಡೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಮೇಷ್ಟ್ರೇ. ನಮಸ್ಕಾರ ಸರ್. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಮೇಷ್ಟ್ರೆ. ಮೊದಲಿಂದ ಬರೆದು 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 ಬಾರಿಕೆ ಆಗಿದಲ್ಲ. ಆ 50 ವರ್ಷದಿಂದ ಬರೆದಿದ್ದಲ್ಲ. ಅಲ್ಲ, ಬರೆದಿದ್ದು ಎಷ್ಟು ದಿನನಾರು ಇರ್ಬೋದು. ನಾವು ದಿನಾ ಹೋಗೋ ರೋಡಲ್ಲಿ ಎಡವಲ್ವೇ? ಆದ್ರೂ ಎಷ್ಟು ಚೆನ್ನಾಗಿದೆ ಮೇಷ್ಟ್ರೆ, ನಿಜವಲ್ಲದ ಹ್ಯಾಂಡ್ ರೈಟಿಂಗ್ ಸೂಪರ್ ಬಿಟೀಸ್. ಓಕೆ, ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಬಂದ ಹಣನೆಲ್ಲ ಈ ಮಕ್ಕಳಿಗೆ ಮೀಸಲಿಡಬೇಕು ಅಂತ ನಿಮ್ಗೆ ಅನ್ಸಿದ್ದಾರು ಯಾಕೆ? ನಿಮ್ಮ ಮನೆಯಲ್ಲಿ ಟಿವಿ ಮುಂದೆ ಕೂತಿದ್ದೀರಾ? ಮ್ಯೂಟ್ ಮಾಡಿದ್ದೀನಿ ಸರ್. ಅದನ್ನ ಮ್ಯೂಟ್ ಮಾಡಿ. ಅದೇನಾಯ್ತು ಅಂದ್ರೆ, ಹಾ ಮೇಷ್ಟ್ರೆ, ನಮ್ಮ ತಂದೆ, ನಾನು ಜಾಬ್ ಸೇರಿ 3 ದಿವಸ ಆಯ್ತು ಅಲ್ಲಿ ಹೋದೆ, ಎಷ್ಟಪ್ಪ ಸಂಬಳ ನೀವು ಅಂದ್ರು. ಆಗ 130 ರೂಪಾಯಿ 64ನೇ ಇಸ್ವಿಯಲ್ಲಿ. ಜಾಸ್ತಿನೇ ಮೇಷ್ಟ್ರೆ ಆ ಕಾಲಕ್ಕದು. ಜಾಸ್ತಿ ಅದು. ಆಮೇಲೆ ಹೇಳಿದ್ರು, ಇವತ್ತು ಯಾವ್ರಪ್ಪ ಅಂದ್ರು, ಬಾಣವಾಲ ಅಂದೆ. ನಿನ್ಗೆ ಬಾಣವಾಲ ಸಂಬಳ ಕೊಡ್ತಾರ ಅಂದ್ರು. ಹೌದು ಅಂದೆ. ಅದೇ ಒಳ್ಳೆ ಕೆಲಸ ಮಾಡ್ತಿದ್ಯಲ್ಲಪ್ಪ ನೀನು, ಅಲ್ಲಿ ಸಂಬಳ ತಗೊಂಡು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ಯಲ್ಲ, ಈಗ ಶಾಲೆಗೆ ಹೊರಡ್ಬೇಕು ನೀವು, ಇಲ್ಲಾಂದ್ರೆ ಶಾಲೆ ಬಿಡು, ಕೆಲಸ ಬಿಡು ಅಂದ್ರು. ಅಂದ್ರೆ ಅವ್ರಿಗೆ ಸಂಡೇ ಹಾಲಿಡೇ ಅನ್ನೋ ಕಲ್ಪನೆ ಇಲ್ಲ ಅವ್ರಿಗೆ. ಇಲ್ಲ, ಸಂಬಳ ತಗೊಂಡಿದ್ಯಲ್ಲ ಅಲ್ಲೇ ಕೆಲಸ ಮಾಡ್ಬೇಕು. ಸೂಪರ್. ಕೊನೆಗೆ ಸಂಬಳ ವೆಕೇಶನ್ ಅಲ್ಲಿ ಕೂಡ ನನ್ನೆಲ್ಲ ಶಾಲೆ ಕಲ್ಸ್ಬಿಡ್ತಿದ್ರು, ನೀವು ಏನ ಮಾಡ್ಕೊ, ನಿನ್ಗೆ ಇಷ್ಟ ಇಲ್ಲ ಕೆಲಸ ಬಿಡು, ನಿನ್ ಕೆಲಸ ಮಾಡು, ಇಲ್ಲಾಂದ್ರೆ ಅಲ್ಲೇ ಇದ್ಬಿಡು. ಭಾನುವಾರ ಸಂಬಳ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿದ್ಯಾ, ಹೋಗ ಅಲ್ಲಿಗೆ ಅಂತ ಅವರು. ಹೌದು, ಸಂಬಳ ತಗೊಂಡಿದ್ಯಾ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಅಮೇಝಿಂಗ್ ಅದು, ಥಿಯರಿ ಅದು. ಅಯ್ಯೋ, ಇವತ್ತಿಗೆ ಏನಾದ್ರು ಅಪ್ಲೈ ಮಾಡ್ಬಿಟ್ರೆ ಮೇಷ್ಟ್ರೆ ನಮ್ಮ ದೇಶದಲ್ಲಿ. ಅವ್ರು ಮಾತು ಹೇಳಿದ್ರು ಸರ್, ಅವ್ರು ಮಾತು ಹೇಳಿದ್ರು, ನೀವು ಮಕ್ಕಳು ನನ್ನ ಸಂಪಾದನೆ ಮಾಡಬೇಕು ಅಂತ ನಿಮ್ಮ ನಮ್ಮ ಎದುರುಗೊಂಡಿಲ್ಲ, ನಾನು ಎಕ್ಸೆಪ್ಟ್ ಮಾಡಲ್ಲ. ನೀವು ಅಲ್ಲಿ ಕೈ ಯಾರು ಕೈ ತೋರಿಸ್ಬಾರ್ದು ಅಂತ ಕೆಲಸ ಮಾಡ್ರಿ, ಅದೇ ಒಂದು ಸ್ಫೂರ್ತಿ ಸರ್. ಅವ್ರು ಓದಿದ್ರಾ ಮೇಷ್ಟ್ರೆ? ಇಲ್ಲ ಸರ್, ತಂದೆನು ಓದಿಲ್ಲ, ತಾಯಿ ಓದಿಲ್ಲ, ಆದ್ರೆ ಮಕ್ಕಳನ್ನ ಚೆನ್ನಾಗಿ ಓದ್ತಾರೆ. ಆದ್ರೆ ನೋಡಿ, ಓದಿಗೂ ಇಂತಹ ಕಾಳಜಿ ಮತ್ತೆ ಸಂಸ್ಕೃತಿಗೂ ಯಾವ ಸಂಬಂಧನೂ ಇಲ್ಲ ಅಂತ ತೋರ್ಸತ್ತಲ್ಲ. ಹೌದು ಹೌದು ಸರ್, ಹೌದು. ನಿಮ್ಗೆ ಹಂಗ ಅನ್ಸಿಲ್ವಾ ಮೇಷ್ಟ್ರಾಗಿ? ಹೌದು ಸರ್, ಅನ್ಸಿದೆ ಸರ್. ಹಾ ಹೌದು ಸರ್, ಓದುಗೂ ಮತ್ತೆ ಸಂಸ್ಕಾರಕ್ಕೂ ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ಲ. ಆಮೇಲೆ ಓದದವರೇ ಬಹಳ ವಿಷ ಜಂತುಗಳಾಗ್ಬಿಡ್ತೀವ ಅನ್ಸತ್ ನನಗೆ. ಆಗ್ಬಿಡ್ತಾ ಇದ್ದಾರೆ ಸರ್, ಗೊತ್ತಾಗಿದೆಲ್ಲ. ಹಾ,
ನಾನು ಓದ್ತಾ ಇದ್ರಲ್ಲ ಆಗ್ತಾ ಇದ್ರಲ್ಲ ಓದಿದವರೇ ಇವಾಗ ತೊಂದರೆ ಮಾಡ್ತಾರೆ ದೇಶಕ್ಕೆ ಅಲ್ಲ ಹೌದು ಸರ್ ಏನು ಗೊತ್ತಿಲ್ಲದೆ ಇರೋರು ಸುಮ್ಮನೆ ತಂಪಾಡ್ತಾವೇನೋ ಜೀವನ ಮಾಡ್ಕೊಂಡು ಅವರವ್ರ ಪಡ್ಗ ಅವರು ಹೇಳ್ತಾರೆ ಹೌದು ಈ ಓದಿದವರದ್ದೇ ಕಾಟ ಜಾಸ್ತಿ ಆಗ್ತಾ ಇದೆ ಯಾಕೋ ಗೊತ್ತಾ ಬರ್ತಾ ಅವರು ಅವರು ಹೇಳಿದ ಮಾತು ಒಂದು ಒಂದು ಮಾತು ಕೂಡ ವೇದ ವಾಕ್ಯ ತರ ಇತ್ತು ಸರ್ ಹಾ ಅವರು ತಂದೆ ಹೇಳಿದ್ದು ಹಾ ನೀವು ಯಾರನ್ನು ವ್ಯವಹಾರ ಮಾಡಿದ್ರೆ ಅಹಂಕಾರ ವ್ಯವಹಾರ ಮಾಡಿದ್ರೆ ಮಾಡಪ್ಪ ನಾನು ಬೇಡ ಕೊಡಬೇಡ ಅಂತ ಹೇಳೋ ಪಾತಿ ಅಲ್ಲ ಒಂದು ರೂಪಾಯಿ ಬಡ್ಡಿ ತಗೊಂಡ್ಬಾರ್ದು ಹತ್ತು ಜನ ಕೊಟ್ರೆ ಎಂಟು ಜನ ಕೊಡ್ತಾರೆ ಇಬ್ಬರು ಮುಗಿಸ್ಬಿಡ್ತಾರೆ ಅವ್ರ ಮೇಲೆ ಜಗಳ ಆಡಬಾರ್ದು ಒಂದು ರೂಪಾಯಿ ಬಡ್ಡಿ ತಗೊಂಡ್ಬಾರ್ದು ಇದ್ರೆ ಕೊಡು ಇದ್ರೆ ಸುಮ್ಮನೆ ಇರು ಯಾರು ಹೇಳ್ತಾರೆ ಸರ್ ಈಗ ನೀವು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಸರ್ ಸರ್ ನಾನು 64 ಅಲ್ಲಿ ಜಾಬ್ ಶುರು ಮಾಡಿದೆ ಗವರ್ನಮೆಂಟ್ ಶಾಲೆಯಲ್ಲಿ ಒಂದು ಊರಲ್ಲಿ 20 ವರ್ಷ ಇದೆ ಸರ್ ಹರಿತಿ ಅಲ್ಲ ನೀವು ಸ್ಕೂಲ್ ಶುರು ಮಾಡಿದ್ದು ಯಾವಾಗ ಅಂದೆ ಈ ಸ್ಕೂಲ್ನ ಈ ಸ್ಕೂಲ್ ಬಂದು 1999 ರಲ್ಲಿ ಸರ್ ಅಂದ್ರೆ ರಿಟೈರ್ ಆದ್ಮೇಲೆ ರಿಟೈರ್ ಆದ್ಮೇಲೆ ಅದು ಮಟನ್ ಸ್ಕೂಲ್ ಸರ್ ರಿಟೈರ್ ಆದ್ಮೇಲೆ ಆ ಸ್ಕೂಲ್ ನನಗೆ ಒಲಿಸಿದ್ರು ಸರ್ ನಾನು ಆದಿಚುಂಚನಗಿರಿಯವರು ಕಟ್ಟಿ ನಿಮ್ಗೆ ಅದನ್ನ ವಹಿಸಿದ್ದಾರೆ ಇಲ್ಲ ಇಲ್ಲ ಸರ್ ಕಟ್ಟಲಿಲ್ಲ ಸರ್ ಮತ್ತೆ ಜಾಗ ತೋರಿಸಿದ್ರು ನಾನೇ ಕಟ್ಕೊಂಡೆ ಸರ್ ನಾನೇ ಕಟ್ಕೊಂಡೆ ಸರ್ ದುಡ್ಡು ದುಡ್ಡು ಈಗ ಇಲ್ಲಿ ದುಡ್ಡು ಸಾರ್ವಜನಿಕರು ಸ್ವಾಮಿಗಳ ಆಶೀರ್ವಾದ ದೊಡ್ಡ ಸ್ವಾಮಿಗಳ ಬಾಲಗಂಗಾನಾಥ ಸ್ವಾಮೀಜಿಯವರು ಈಗ ನಿರ್ಮಲಾ ಸ್ವಾಮಿ ಈಗಿದ್ದಾರೆ ಅವ್ರ ಆಶೀರ್ವಾದ ಈ ಸಾರ್ವಜನಿಕ ಸಹಕಾರ ಸರ್ ಎಲ್ಲ ಒಂದು 4 ಕೋಟಿಯಷ್ಟು ಬಿಲ್ಡಿಂಗ್ ಮಾಡಿದೀರಿ ಸರ್ ಎಲ್ಲರನ್ನು ನಮಸ್ಕಾರ ಮಾಡ್ಕೊಂಡು 2 ವರ್ಷ ಅವ್ರ ಜನ ಎಲ್ಲ ಎಲ್ಲ ಕರೆಕ್ಟ್ ಆಗಿ ಬಂದೋಬಸ್ತ್ ಮಾಡಿದಿರ ತಾನೇ ಡಾಕ್ಟರ್ ಮೇಷ್ಟ್ರೆ ಹೌದು ಸರ್ ಹೌದು ಆಮೇಲೆ ನಾವು ನೋಡಿ ಉತ್ತದೊಳಗೆ ಯಾವ್ಯಾವ ಸೇರ್ಕೊಂಡ್ಬಿಡತ್ವೋ ಅದು ಯಾವ್ದು ಬರಕ್ ಬಿಟ್ಟಿದೆ ಸರ್ ಸ್ವಾಮಿಗೆ ಒಂದು ಸ್ವಾಮೀಜಿಗೆ ಒಂದು ದಿವಸ ಅದೇ ಹೇಳಿದೆ ಸರ್ ಇರುವಲ್ಲೆಲ್ಲ ಸೇರ್ಕೊಂಡು ಮತ್ತೆ ಹುತ್ತ ಮಾಡ್ಕೊಂಡಿದ್ರೆ ಹಾವುಗಳನ್ನ ಬಿಡಬೇಡಿ ಸ್ವಾಮಿ ಇಲ್ಲ ಯಾರು ತಂದು ಬಿಡಬೇಡಿ ಅಂತ ಹೇಳ್ಬಿಟ್ಟಿದೆ ಅದೇ ನಂಬಕ್ ಬರಲ್ಲ ಯಾವ್ಯಾವ ಹಾವುಗಳು ಬರ್ತಾವ ಆಮೇಲೆ ಇಲ್ಲ ಇಲ್ಲ ಬರಕ ಭದ್ರ ಮಾಡಿದೀನಿ ಸ್ವಲ್ಪ ಅದನ್ನ ಭದ್ರ ಮಾಡಿ ನೀವು ಇಂಪಾರ್ಟೆಂಟ್ ನಾನು 24 ಗಂಟೆ ಇಲ್ಲೇ ಇದ್ದೀರಿ ಸರ್ ಯಾರು ಅಲ್ಲ ನೀವು ಸ್ಕೂಲ್ ಕಟ್ಟಿದ್ದು ಇಂಪಾರ್ಟೆಂಟ್ ಅಲ್ಲ ಹೌದು ಸರ್ ನಾವು ಇಲ್ದಿದ್ದಾಗ ಅದು ಚೆನ್ನಾಗಿರೋದನ್ನ ಬಂದೋಬಸ್ತ್ ಮಾಡೋದು ಬಹಳ ಇಂಪಾರ್ಟೆಂಟ್ ಈಗ ಹೌದು ಸರ್ ಹೌದು ಸರ್ ಅಲ್ವೇ ಈಗ ಮಠದ ಹೆಸರಲ್ಲಿ ಸ್ಕೂಲ್ ಮಾಡೋದು ಅದೇ ಉದ್ದೇಶ ಸರ್ ಈಗ ಮಕ್ಕಳ ಜೊತೆನೇ ಇರ್ತೀರಾ ಮೇಷ್ಟ್ರ 24 ಗಂಟೆನೂ ಹೌದು ಸರ್ ಮನೆಗೆ ಹೋಗಲ್ವಾ ಮನೆಗೆ ಬೆಳಗ್ಗೆ ಹೋಗ್ತೀನಿ ಸರ್ ಮೊದಲಿಂದ ಒಂದು ವಾರಕ್ಕೆ ಬೆಳಗ್ಗೆ ಹೋಗೋದು ಒಂದು ಗಂಟೆ ಅಥವಾ ಒಂದು ರೌಂಡ್ ಹಾಕೊಂಡು ಬಂದ್ಬಿಡ್ತೀನಿ ಸರ್ ಯಾವಾಗ ಅಟೆಂಡೆನ್ಸ್ ಕೊಟ್ಟು ಯಾವಾಗ ಬೆಳಗ್ಗೆ ಮನೆಗೆ ಹೋಗೋದು ಬೆಳಗ್ಗೆ 8 ಗಂಟೆ ಹೋಗೋದು ಇಲ್ಲಿಂದ ಏನ್ ಡಾಕ್ಟ್ರೆ ಎಲ್ಲ ಮನೆಯಿಂದ ಸ್ಕೂಲ್ಗೆ ಬೆಳಗ್ಗೆ 8 ಗಂಟೆಗೆ ಬಂದ್ರೆ ನೀವು ಸ್ಕೂಲ್ ಇಂದ ಮನೆಗೆ 8 ಗಂಟೆಗೆ ಹೋಗ್ತೀರಿ ಅಲ್ಲ ಸರ್ ಇಲ್ಲಿ ಒಂದು 100 ಜನ ಹೆಣ್ಮಕ್ಳು ನಮ್ಮ ಶಾಲೆಗೆ ಹಾಸ್ಟೆಲ್ ಸೇರ್ಸಿದ್ದಾರೆ ಸರ್ ವಯಸ್ಸಾದಂತ ಹೆಣ್ಮಕ್ಳು ಅವರ ಜವಾಬ್ದಾರಿ ಯಾರು ಸರ್ ನೋಡ್ಕೊಳ್ಳೋದು ನಮ್ದೇ ಜವಾಬ್ದಾರಿ ನಿನ್ನೆ ರಾತ್ರಿ ಒಂದು ಹುಡುಗಿಗೆ 12 ಗಂಟೆಗೆ ಒಂದು ಹೊಟ್ಟೆ ನೋವು ಬಂತು ಅವರನ್ನ ನಾನು ಹಾಸ್ಪಿಟಲ್ ಸೇರ್ಸ್ಬೇಕಲ್ಲ ಸರ್ ನಿಮ್ಮನ್ನ ನಂಬಿಕೊಂಡು ಸಪ್ತಪದಿ ತುಳಿದು ಮದುವೆ ಆಗ್ಬಿದ್ರೆ ಆ ಹೆಣ್ಣು ಮಗಳನ್ನ ಯಾರು ನೋಡ್ಕೋಬೇಕು ಚೆನ್ನಾಗಿ ಸರ್ ದೇವ್ರು ಚೆನ್ನಾಗಿಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ದೇವ್ರು ಏನೋ ಊಟ ಕೊಟ್ಟಿದ್ದಾರೆ ಸರ್ ನಮ್ಗೆ ನಮ್ಮ ಮನೆಯಲ್ಲಿ ನನಗೆ ಸ್ವಲ್ಪ ಪುರಿ ಕೊಟ್ಬಿಟ್ಟಾರ ಸರ್ ಮೊದಲಿಂದ ನಾನೇ ಒಳ್ಳೆ ಕೆಲಸಕ್ಕೆ ಮಾಡಿಸಿದ್ರೆ ನನ್ನ ಯಾರು ಏನು ಕಾಲಿಲ್ಲ ಮನೆಗೆ ನಾನು ಏನು ತಗೊಂಡು ಕೊಡ್ಬೇಕಾ ಅಂತ ಅವಶ್ಯಕತೆ ಇಲ್ಲ ಸರ್ ಅಲ್ಲ ಮನೆಯಲ್ಲಿರೋ ಹೆಣ್ಮಗಳು ಕೇಳಲ್ವಾ ಇದು ಏನ್ರಿ ನಿಮ್ದು ಬೆಳಗ್ಗೆ ಅವ್ರು ಗೊತ್ತಿದೆ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಎಲ್ಲರೂ ತಿಳ್ಕೊಂಡಿದ್ದಾರೆ ಸರ್ ಹಂಗಂತಾರ ಹೌದು ಸರ್ ಹೌದು ಅಯ್ಯಪ್ಪ ಸರಿಯಾಗಿ ಸಿಕ್ಕಿದಾರೆ ಬಿಡಿ ನಿಮ್ಗೆ ಹಂಗಾರೆ ಮಕ್ಕಳು ಇಬ್ರು ಹಾ ಎರಡು ಮಕ್ಕಳು ಬೇರೆ ಮಕ್ಕಳೇನ್ ಮಾಡ್ತಾರೆ ಒಂದು ಮಗು ಒಂದು ವ್ಯವಸಾಯ ಮಾಡ್ತಾನೆ ಒಬ್ಬ ಇನ್ನೊಬ್ಬ ಹುಡುಗ ಕಾಲೇಜ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ಆಗಿದ್ದಾರೆ ಎಡಬ್ಲ್ಯೂ ಡಿಪಾರ್ಟ್ಮೆಂಟ್ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸರಿ ಮಗಳಿದ್ಲು ಮಗಳಿಗೆ ಮದುವೆ ಆಗಿದೆ ಆ ಹೈಸ್ಕೂಲ್ ರಿಸಲ್ಟ್ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ 14 ವರ್ಷದಿಂದ 100% ರಿಸಲ್ಟ್ ಕೊಟ್ಟಿದೆ ಇಲ್ಲೇ 24 ಗಂಟೆ ರಿಸಲ್ಟ್ ಬಂದಿದ್ರೆ ನಾನು ಏನ್ ಮಾಡುದು ಸರ್ ಸ್ವಾಮೀಜಿ ಹೇಳಿದಿರಿ ಸರ್ ಯಾವಾಗಾದ್ರೂ 100% ಕಡಿಮೆ ಆದ್ರೆ ಬ್ಯಾಗ್ ತಗೊಂಡು ಹೊರಟೋಗೋದು ಹೌದಾ ಹೌದು ಸರ್ ಈಗ 100% ರಿಸಲ್ಟ್ ಅಲ್ಲಿ ಹೌದು ಸರ್ ಹೌದು ಸರ್ ಸೂಪರ್ ಮಿಸ್ಟರ್ ಮಕ್ಕದಲ್ಲಿ ಕೂತ್ಕೊಂಡು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಲ್ಗ ಕೂರ್ತೀನಿ ಸರ್ ಇಲ್ಲಿ ನನ್ನ ಪ್ರಕಾರ ನಮ್ಗಿಂತದೊಂದು ಒಂದು 100-150 ಸ್ಕೂಲ್ ಆಗ್ಬಿಟ್ರೆ ಸಾಕಪ್ಪ ಕರ್ನಾಟಕಕ್ಕೆ ಚೆನ್ನಾಗಿದೆ ಸರ್ 2,500 ಮಕ್ಕಳಿದೆ ಸರ್ ಅವ್ ಏನು ಗೊತ್ತಾ ಫೀಸ್ ಚೀಪ್ ಅಮ್ಮಿಸ್ಟ್ರೆ ಬಹಳ ಅಗ್ಗ ಎಜುಕೇಷನ್ ಸರ್ 8,000 ಸರ್ ಮಾಡ್ತೀರಿ ನೋ ಡೊನೇಷನ್ 230 ಹಳ್ಳಿಯಿಂದ ಮಕ್ಕಳು ತೊಳ್ಕೊಂಡ್ಬಿಡ್ತೀನಿ ಸರ್ ಬ್ಯಾಲೆನ್ಸ್ ತಗೊಂಡೋಗಿ ಅದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಲೇಬರರ್ಸ್ ಮಕ್ಕಳೆಲ್ಲ ಇದ್ದಾರೆ ಸರ್ ಅಗ್ರಿಕಲ್ಚರ್ ಲೇಬರರ್ಸ್ ಮಕ್ಕಳು ಮೇಸನ್ಸ್ ಮಕ್ಕಳು ಟೈಲರ್ಸ್ ಮಕ್ಕಳು ಮತ್ತೆ ಕಾರ್ಪೆಂಟರ್ ಮಕ್ಕಳು ಇಲ್ಲಿದ್ದಾರೆ ಸರ್ ಅವ್ರು ಕೊಟ್ಟಷ್ಟು ತಗೊಳ್ಳೋದು ಸರ್ ಫೀಸ್ ಕೊಟ್ಟರೆ ತಗೊಳ್ಳೋದು ಇಲ್ಲದೆ ಬಿಟ್ಬಿಡ್ಬೋದು ಕೆಲವು ಜನ ಮಕ್ಕಳನ್ನ ಆ ಫೀಸ್ ಕೇಳಿದ್ರೆ ಶಾಲೆ ನಿಲ್ಸ್ಬಿಡ್ತಾರೆ ಸರ್ ನಿಲ್ಸೋಕೆ ಅವಕಾಶ ಕೊಟ್ಟಿಲ್ಲ ಸರ್
ಆಯ್ತು. ಬಟ್ ಇಷ್ಟೆಲ್ಲ ನೀವು ಮಾಡ್ತಿರ್ತೀರಿ, ಬೇರೆ ಕಡೆ ಎಲ್ಲ ಎಷ್ಟು ಕೆಟ್ಟ ಕೆಟ್ಟದಾಗ ನಡೀತಿರತ್ತಪ್ಪ ಸ್ಕೂಲ್ಗಳ ಕತೆಗಳೆಲ್ಲ, ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಸರ್, ಆದ್ರೆ ಇದು ಚೆನ್ನಾಗಿ ನಡೀತದೆ ಬಹಳ ಸರ್. 200-2500 ಮಕ್ಕಳಿಗೆ ಪಾಠ ಮಾಡುವಂತ ಅವಕಾಶ ಯಾರು ಸಿಗ್ಬೇಕಲ್ಲ ಸರ್? ಯಾರಿಗೆ ಸಿಗತ್ತೆ? ಕರೆಕ್ಟ್. ಈ ಕಾಲದಲ್ಲಿ ಭಾಷಣ ಮಾಡ್ಬೇಕು ಅಂದ್ರೂ ಒಂದು ಮೊಸರನ್ನ ಒಂದು ಉಳಿ ಅನ್ನದ ಪಟ್ನ ಕೊಟ್ಕೊಂಡು ಕರ್ಕೊಂಡ್ಬರ್ಬೇಕು, ಎಲ್ಲಿ ಸಿಗ್ತಾರೆ ಜನ? ಈಗ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆಯ ವಾತಾವರಣ, ನಿಶ್ಶಬ್ದವಾಗಿದೆ, ಊರಿಂದ ಆಚೆ ಬಹಳ ಒಳ್ಳೆ ಸರ್. ಸ್ವಾಮಿ ಆಶೀರ್ವಾದ. ನೀವು ಯಾವ ಸಬ್ಜೆಕ್ಟ್ ಕಲಿಸ್ಕೊಡ್ತೀರಾ ಸರ್? ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಸ್ಕೊಡ್ತೀನಿ, ಮಾರೋಸ್ ನಾಲ್ಕನೇ ಇಷ್ಟಿಲ್ಲ. ಹಾ 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 ಹಾ. ಇವತ್ತು ಕೂಡ ನಾನು 10th ಗೆ ನಾನು ಪಾಠ ಮಾಡ್ತೀನಿ ಸರ್ ಇಂಗ್ಲಿಷ್ ಗೆ. ಹ್ಮ್. ಹ್ಯಾಂಡ್ ರೈಟಿಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್. ನೆಕ್ಸ್ಟ್ ರೇ. ನಮಸ್ಕಾರ. ನಿಮ್ಮ ಜೊತೆ ಮಾತನಾಡಿದಕ್ಕೆ ನಮಗೆ ಬಹಳ ಸಂತೋಷ. ಥ್ಯಾಂಕ್ ಯು. ನಮಸ್ಕಾರ ಸರ್. ತಮ್ಮ ಸ್ಕೂಲ್ ಚೆನ್ನಾಗಿರಲಿ. ಯಾವ ತರ ನಮ್ಮ ಸ್ಕೂಲ್ ಗೆ ಭೇಟಿ ಕೊಡಿ ಸರ್. ನಿಮ್ಮ ನಿಮ್ಮ ಬೆಳಕು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್. ಮಕ್ಕಳು ನಮ್ಮಲ್ಲಿ ಇದಾರೆ ಸರ್, ಅವರನ್ನ ಯಾರನ್ನ ಬಂದು ದತ್ತು ತಗೊಳಕ್ಕೆ ಕೊಡೋದು, ಯಾರನ್ನ ಬೆಂಗಳೂರಿಂದ ಬರ್ತಾರೆ ಶ್ರೀಮಂತರು ಅವ್ರ ದತ್ತು ಕಟ್ಟೋದು. ನಮ್ದು ಒಂದು ಎರಡು ಕೋಟಿ ರೂಪಾಯಿ ಸರ್ ಔಟ್ ಸ್ಟ್ಯಾಂಡಿಂಗ್ ಫೀಸು. ಬಡವರು ಕೊಡದೇ ಇರೋದು. ಕೊಡದೇ ಇರೋದು. ಹೌದು ಸರ್. ಹೋಗ್ಲಿ ಬಿಡಿ ಮೇಸ್ಟ್ರೆ, ಏನ್ ಬರ್ತಾ ತಗೊಂಬಂದಿದ್ವಾ, ಹೋದ್ರೋಯ್ತು. ಓದಿರೋ ಮಕ್ಕಳು ಚೆನ್ನಾಗಿದ್ರ ಆಯ್ತು ಅಷ್ಟೇ. ಈಗಾಗಲೇ ಒಂದು 1,000 ಜನ ಮಕ್ಕಳು ಮತ್ತೆ ಟೆಕ್ನಿಕಲ್ ಎಜುಕೇಶನ್ ಇದ್ದಾರೆ, 50 ಜನ ಡಾಕ್ಟರ್ಸ್ ಆಗ್ತಿದ್ದಾರೆ. ಮಿಸ್ಟ್ರೇ, ನಿಮ್ಗೊಂದು ನಮಸ್ಕಾರ ಹೇಳೋ ಮೂಲಕ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮೊಂದು ಧನ್ಯವಾದ.